ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್. ಮತ್ತೊಮ್ಮೆ ಲೋಕಲ್ ತಿಂಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಚಾನಲಲ್ಲಿ ನಾವು ಫುಡ್ ಮತ್ತು ಪ್ಲೇಸಸ್ ಬಗ್ಗೆ ವಿಡಿಯೋ ಮಾತಾಡ್ತೀವಿ. ಇವತ್ತು ನಾವಿದ್ದೀವಿ ಶಿರಾಗೇಟಲ್ಲಿರೋ, ಶಿರಾಗೇಟ್ ಮೇನ್ ರೋಡಲ್ಲಿರೋ ವಾಸವಿ ಟಿಫನ್ ಸೆಂಟರ್ ಹತ್ರ. ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಹೋಗಿ ಓನರ್ನ ವಿಚಾರಿಸಿ ಏನೇನು ಸಿಗುತ್ತೆ ಅಂತ ಎಲ್ಲ ತಿಳ್ಕೊಂಡು ಕಾಮನಿಗೆ ಇಡ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಇಡ್ಲಿ ಫೇಮಸ್ ಅಂತಲೇ ತಿಳ್ಕೊಂಡು ಇಡ್ಲಿ ಟ್ರೈ ಮಾಡೋಣ ಅಂತ ಬಂದಿರೋದು ನಾವು. ಲೊಕೇಶನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಇಲ್ಲೊಂದು ಅಯ್ಯಪ್ಪನ ದೇವಸ್ಥಾನ ಇದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ದೇವಸ್ಥಾನನ. ಏನ್ ಮಕ್ಕಳು ನೋಡ್ತೀಯಾ, ಕೈ ಮಕ್ಕಳು ಕನ್ಫ್ಯೂಸ್ ಆಗದಲ್ಲ, ಆರಾಮಾಗಿ ಬರ್ಬೋದು, ಆರಾಮಾಗಿ ಗಾಡಿ ಪಾರ್ಕಿಂಗ್ ಮಾಡ್ಬೋದು, ಕಾರ್ ಪಾರ್ಕಿಂಗ್ ಮಾಡೋದು ಫ್ರೀ ಆಗಿದೆ, ರೋಡ್ ಪಕ್ಕ ಇದೆ, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಬನ್ನಿ, ಹೋಗಿ ಓನರ್ನ ವಿಚಾರಿಸಿ ಹೋಟ್ಲ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಬನ್ನಿ 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 ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಗೋಪಾಲ್. ಗೋಪಾಲ್ ಅಂತ. ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್. ನಾವು 2000 ಹತ್ರ ಇಟ್ಟಿದ್ದು. 2010? ಹಾಂ, 13 ವರ್ಷ ಆಯ್ತು ರನ್ನಿಂಗ್. ಇಲ್ಲಿ ಜಾಸ್ತಿ ಮೂವಿಂಗ್ ಆಗಂಥದ್ದು ಯಾವುದು? ಇದು ಇಡ್ಲಿ, ಚಿತ್ರಾನ್ನ, ದೋಸೆ. ರೈಸ್ ಐಟಮ್ ಎಲ್ಲ ಸಿಗುತ್ತಾ? ಚಿತ್ರಾನ್ನ ಪಲಾವ್ ಸಿಗುತ್ತೆ ಅಷ್ಟೇ. ರೈಸ್ಗಳು ಡಿಫ್ರೆಂಟ್ ಆಗಿ ರೈಸ್ ಡೈಲಿ ಮಾಡ್ತೀವಿ. ಡೈಲಿ ಒಂದ್ ದಿವಸ ಚಿತ್ರಾನ್ನ ಕಂಪಲ್ಸರಿ ಇರುತ್ತೆ ಡೈಲಿ. ಒಂದ್ ದಿವಸ ವಾಂಗಿಭಾತ್, ಒಂದಿವಸ ಟೊಮೆಟೊ ಭಾತ್, ಪಲಾವ್ ಡಿಫ್ರೆಂಟ್ ಆಗಿ. ಡಿಫ್ರೆನ್ಸ್ ಟೈಮಿಂಗ್ಸ್ ಯಾವ ತರ ಇದೆ? ಟೈಮ್ ಬೆಳಿಗ್ಗೆ 7:30 ಸ್ಟಾರ್ಟ್ ಆಗುತ್ತೆ, 10:00 ಕ್ಲೋಸ್. ಭಾನುವಾರ ಏನಿರಲ್ಲ? ಭಾನುವಾರ ಇರುತ್ತೆ. ಭಾನುವಾರ ಇಡ್ಲಿ ಬ್ರೆಡ್ ಪಲಾವ್ ಮಾಡ್ತೀವಿ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ಥ್ಯಾಂಕ್ ಯು ಸರ್. ಮೊದಲನೇ ಆಳ್ರು ಇಡ್ಲಿ ಬಂದಿದೆ. ಇಡ್ಲಿ ನೋಡ್ರಿ ಏನು ಮಿಸ್ಸು ಅಂತ. ವಡೆ ಇಲ್ಲ, ಯಾಕೇಳಿ ನಾವು ಮಾರ್ನಿಂಗೆ ಬಂದಿರೋದ್ರಿಂದ ಅವರೇನೋ ಸ್ವಲ್ಪ ಬಿಸಿ ಇದ್ದಾರೆ. ಈಗ ಹಾಕ್ತಿದ್ದಾರೆ ಬಜ್ಜಿ, ಹಂಗಾಗಿ ಬಜ್ಜಿ ಮಿಸ್ ಆಗಿದೆ. ಬನ್ನಿ, ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ನೋಡೋಣ. ಫಿನಿಷಿಂಗ್ ಮ್ಯಾಂಡ್ ಫಿನಿಷಿಂಗ್ ಒಳ್ಳೆ ಸಕ್ಕತ್ತಾಗಿದೆ ನೋಡೋಕ್ಕೆ. ಫುಲ್ಲು ಸ್ಮೂತಾಗೈತೆ ಇಡ್ಲಿ. ಸರಿ, ಶಿವ ಅನ್ಬಿಡೋಣ. ಶಿವ ಚಟ್ನಿಗೆ ನಿಂಬೆ ಹುಳಿ ಫ್ಲೇವರ್ ಹಾಕಿದ್ದಾರೆ. ನಿಂಬೆ ಹುಳಿ ಖಾರ, ಇವರಂದ್ರೆ ಡಿಫ್ರೆಂಟ್ ಚಟ್ನಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆವಿ ಬಿಸಿಲು, ರೋಡ್ ಪಕ್ಕ ನಾಯ್ಸ್ ಬೇರೆ ಜಾಸ್ತಿ ಇದೆ, ಅದ್ರ ಜೊತೆ ನಿಂಬೆ ಹುಳಿ ಚಟ್ನಿ ಖಾರ ಸಕ್ಕತ್ತಾಗಿದೆ. ಮಾತ್ರ ಇನ್ನೊಂದ್ಸಲಿ ಟ್ರೈ ಮಾಡಿ. ಎಲ್ಲ ಹೋಟ್ಲಲ್ಲೂ ಕಾಮನ್ ಆಗಿ ಚಟ್ನಿ ನಾರ್ಮಲಾಗಿ ಚಟ್ನಿ ಏನು ಟೇಸ್ಟ್ ಕೊಡಬೇಕು ಕೊಡ್ತಾನೆ ಅಂತ. ಇವ್ರೊಂದು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಚಟ್ನಿ, ಏನಂದರೆ ನಿಂಬೆ ಹುಳಿ ಯೂಸ್ ಮಾಡಿದ್ದಾರೆ, ಹಂಗಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಬಾಯಲ್ಲಿ ನೀರೆಲ್ಲ ಇಳ್ಕೊಂಬಿಡುತ್ತೆ. ಇಡ್ಲಿ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ತಿಂದ್ಬಿಟ್ಟು ಇನ್ನೊಂದು ಸ್ಪೆಷಲ್ ಐಟಮ್ ಇದೆ, ಸ್ಪೆಷಲ್ ಐಟಮ್ ಟ್ರೈ ಮಾಡೋಣ. ಬನ್ನಿ, ಎರಡನೇ ಆರ್ಡ್ರು ದೋಸೆ ರೆಡಿ ಬಂದಿದೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ಇನ್ನು ಆವಾಗಲೇ ಇಡ್ಲಿಗೆ ಇನ್ನೂ ಹಾಕಿರಲಿಲ್ಲ, ನಾನು ಅದನ್ನೆಲ್ಲ ಮಾಡೋ ಅಷ್ಟರೊಳಗೆ ಬಜ್ಜಿ ರೆಡಿ ಮಾಡಿಬಿಟ್ಟಿದ್ದಾರೆ. ಬೇಜಾನ್ ಚಟ್ನಿ ಹಾಕ್ಬಿಟ್ಟಿದ್ದಾನೆ. ಇದೊಂಥರ ಡಿಫ್ರೆಂಟಾಗಿದೆ ದೋಸೆ. ಯಾವ ಥರ ಇದೆ ಅಂದರೆ ಓಪನ್ ಮಾಡಿದ ತಕ್ಷಣ ಬಾ. ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಪುಡಿ ಹಾಕಿದ್ದಾರೆ. ಪುಡಿ ಅಂದರೆ ಚಟ್ನಿ ಪುಡಿ ಅನಿಸುತ್ತೆ. ಇದು ಸ್ವಲ್ಪ ಆಯಿಲ್ ಕಂಟೆಂಟ್ ಇದೆ ಮಿಡ್ಲಲ್ಲಿ. ಏನೇನು ಹಾಕಿ ಇವರು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ದೋಸೆ. ಒಂದ್ಸಲ ಟ್ರೈ ಮಾಡ್ಬೋಣ ದೋಸೆ. ಇದು ಒಂಥರ ಮುರಮುರ ಅನ್ನೋ ಥರ ಇಲ್ಲ ದೋಸೆ, ಮೆತ್ತಗಿದೆ. ಟೇಸ್ಟ್ ಮಾಡ್ಬಿಡೋಣ ದೋಸೆ ಒಂದ್ಸಲ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಸಿಗುತ್ತೆ. ಇದೊಂಥರ ಈರುಳ್ಳಿ ದೋಸೆ ಅಂತ, ಚಟ್ನಿ ಪುಡಿ ದೋಸೆ, ಏನು ದೋಸೆ ಗೊತ್ತೆ. ಬಟ್ ಸ್ಪೆಷಲ್ ದೋಸೆ, ನಾನು ಹೇಳಿಲ್ಲ ಸ್ಪೆಷಲ್ ಐಟಮ್ ಅಂತ, ಅದಕ್ಕೆ ಸ್ಪೆಷಲ್ ದೋಸೆ ಇದೆ. ಬರೀ ಒಂದ್ಸರಿ ಟೇಸ್ಟ್ ಮಾಡ್ಬಿಡೋಣ. ಶಿವ
ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್, ಸಕ್ಕಾರಾಗಿದೆ. ಏನು ಗೊತ್ತಾ, ಚಟ್ನಿ ಪುಡಿ ಒದಗಿಸಿದ್ದಾರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಮತ್ತು ಇನ್ನೊಂದು ಏನೋ ಪೌಡ್ರ್ ಹಾಕಿದ್ದಾರೆ, ಅದೇನಂತ ಗೊತ್ತಿಲ್ಲ. ಬಟ್ ಆದರೂ ಸಕ್ಕಾರಾಗಿದೆ ದೋಸೆ ಮಾತ್ರ. ಬಟ್ ಒಬ್ಬ ಒಂದು ದೋಸೆ ತಿಂದರೆ ಹೊಟ್ಟೆ ತುಂಬುತ್ತೆ, ಯಾಕೆಂದರೆ ಕ್ವಾಂಟಿಟಿ ಹಂಗಿದೆ, ದಪ್ಪ ಇದೆ, ತುಂಬ ದಪ್ಪ ಇದೆ. ಮತ್ತು ಬಜ್ಜಿನೂ ಅಷ್ಟೇ, ಬಜ್ಜಿ ಒಂದ್ಸಲ ಚಟ್ನಿನ ಒಂದ್ಸಲ ಟ್ರೈ ಮಾಡಿಬಿಡೋಣ. ಬಜ್ಜಿನೂ ಅಷ್ಟೇ ಸಕ್ಕಾಗಿದೆ, ಒಂಥರ ಫುಲ್ಲು ಕ್ರಿಸ್ಪಿ ಆಗೈತೆ, ಜಾಸ್ತಿ ಚೆನ್ನಾಗೈತೆ ದೋಸೆ. ದೋಸೆ ಮತ್ತು ಬಜ್ಜಿ, ನಮಗೆ ಇಡ್ಲಿಗೆ ಸಿಕ್ಕಲಿಲ್ಲ ಬಜ್ಜಿ. ನೀವು ಬಂದರೆ ಮಸ್ತ್ ವಿಸಿಟ್ ಜಾಗ ಇದು, ಶಿರಾಗೈತೆ ಮೇನ್ ರೋಡು. ಬಂದರೆ ಆರಾಮಾಗಿ ಟ್ರೈ ಮಾಡಿ, ದೋಸೆ ಇಡ್ಲಿ ಡಿಫ್ರೆಂಟಾದ ರೈಸ್ಗಳು ಸಿಗ್ತವೆ. ಡೈಲಿ ಒಂದು ರೈಸ್ ಐಟಮ್ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ಪಲಾವ್ ಮಾಡ್ತಾರೆ, ವಾಂಗಿಬಾತ್ ಮಾಡ್ತಾರೆ, ಪುಳಿಯೋಗರೆ ಮಾಡ್ತಾರೆ, ಚೆನ್ನಾಗಿದೆ. 2010 ಸ್ಟಾರ್ಟ್ ಮಾಡಿರೋದಂತ ಇದು. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತಾರೆ, ಏಕೆಂದರೆ ಚಟ್ನಿನ ಡಿಫ್ರೆಂಟಾಗಿ ಕೊಡ್ತಾರೆ. ಹಂಗಾಗಿ ಇಲ್ಲಿ ತುಂಬ ಚೆನ್ನಾಗೇ ಚಟ್ನಿ ಕಾಂಬಿನೇಷನ್ ಇಡ್ಲಿಗೆ ಸೂಪರಾಗಿರುತ್ತೆ, ದೋಸೆಗೆ ಆಗಿರ್ಬೋದು, ಯಾವ್ದಕ್ಕೆ ಆಗಿರ್ಬೋದು, ನಿಂಬೆ ಹುಳಿ ಯೂಸ್ ಮಾಡ್ತಾರೆ. ಹಂಗಾಗಿ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ದೋಸೆ ಒಳಗಡೆ ಬ್ಲಾಸ್ಟ್ ಮಾಡ್ತಾ ಮಾಡ್ತಾ ಈರುಳ್ಳಿ ಸಿಗುತ್ತೆ, ಕೊತ್ತಂಬರಿ ಸೊಪ್ಪು ಸಿಗುತ್ತೆ, ಎಲ್ಲ ಸಿಗುತ್ತೆ. ಮತ್ತು ಲಾಸ್ಟಿಗೆ ಚಟ್ನಿ ಪುಡಿ ಒಂಥರ ಟೇಸ್ಟ್ ಕೊಡುತ್ತೆ. ಬಟ್ ಟೋಟಲಾಗಿ ಮಾತ್ರ ಸೂಪರಾಗಿದೆ. ಬಂದರೆ ಮಾತ್ರ ದೋಸೆ ಫಸ್ಟ್ ಟ್ರೈ ಮಾಡಿಬಿಡಿ, ನಾನೇ ಹೇಳ್ತಾ ಇದ್ದೀನಿ, ಫಸ್ಟ್ ದೋಸೆ ಟ್ರೈ ಮಾಡಿಬಿಡಿ, ಸಕ್ಕತ್ತಾಗಿದೆ. ಯಾಕೆಂದರೆ ಎಲ್ಲ ತಿಂದು ಹೊಟ್ಕೊಂಬಾರ್ದಲ್ಲಿ ದೋಸೆ ತಿಂದ ತಕ್ಷಣ ಅಯ್ಯೋ ಫಸ್ಟ್ ನಾವು ಇದನ್ನು ತಿನ್ಬೇಕಾಯ್ತು ಅನ್ಕೊಂಬಿಡ್ತೀರ. ಬಂದರೆ ಮಾತ್ರ ಫಸ್ಟ್ ದೋಸೆ ತಿನ್ನಿ, ಈ ಹೋಟ್ಲಲ್ಲಿ ಇದೊಂದು ಸ್ಪೆಷಲ್ ಒನ್ ಇದೆ. ಬಂದರೆ ಮಾತ್ರ ಮಸ್ಟ್ ವಿಸಿಟ್ ಇದೆ. ದೋಸೆ ಆದಮೇಲೆ ರೈಸ್ ತೀರಿಸ್ಕೊಂಡಿದ್ದೀನಿ, ಯಾಕೆಂದರೆ ಬಾಯಾರಿಕೆ ಆಗಿಬಿಡುತ್ತೆ. ರೈಸ್ ತಿಂದಿಲ್ಲ ಅಂದರೆ ರೈಸ್ ತಿನ್ನಲೇಬೇಕು ನಾವು. ಟೊಮೊಟೊ ರೈಸು ನೋ, ಆವಾಗಲೇ ನೋಡಿದೆ ಟೊಮೊಟೊ ರೈಸು, ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತು, ಟೇಸ್ಟ್ ಮಾಡ್ತಾಯಿದ್ದೀನಿ. ಬಜ್ಜಿ ಬೇಡ ಇದಕ್ಕೆ, ಯಾಕೆಂದರೆ ಬಜ್ಜಿ ಇದೆ, ಅದು ಟ್ರೈ ಮಾಡಿಬಿಟ್ಟಿದ್ದೀನಿ ಅಲ್ಲೇ. ರೈಸ್ ಒಂದ್ಸಲ ಟ್ರೈ ಮಾಡಿಬಿಡೋಣ. ಸಕ್ಕಾಗಿದೆ ಮಾತ್ರ ಟೊಮೊಟೊ ಬಾತು. ಕರ್ಬೇವಿನ ಸೊಪ್ಪು ಇವರು ಲಾಸ್ಟಿಗೆ ಒಗ್ಗರಣೆ ಹಾಕಿದ್ದಾರೆ, ಇನ್ನೂ ಹಸಿ ಹಸಿಯಾಗಿದೆ, ಅದು ಆ್ಯಕ್ಚುಲಿ ಟೇಸ್ಟ್ ಕೊಡ್ತಾ ಇರೋದು. ಚಟ್ನಿ ಮಾತ್ರ ಇವ್ರು ಏನಪ್ಪ ಎಲ್ಲದಕ್ಕೂ ತುಂಬ ಬೇಗ ಆನ್ ಹಾಕ್ತಾರೆ. ಟೊಮೊಟೊ ರೈಸಿಗೆ ನೋಡಿ, ದಪ್ಪ ತಪ್ಪು ಟೊಮೆಟೊ ಹಣ್ಣು ಕುಯ್ದಾಕಿದ್ದಾರೆ, ಯಾಕೆಂದರೆ ಟೊಮೊಟೊ ರೈಸಿಗೆ ಟೇಸ್ಟ್ ಸಿಗೋದು ಅದೇನೇ. ಟೊಮೊಟೊ ಸ್ವಲ್ಪ ರೈಸು ಹಂಗೆ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಕಡಲೆಬೇಳೆ ಹಾಕಿದ್ದಾರೆ, ಕರೆದಿರೋದು ಕಡಲೆಬೀಜ ಹಾಕಿದ್ದಾರೆ, ಇಂಥ ಡಿಫ್ರೆಂಟ್ ನಮ್ಗೆ ಟ್ರೈ ಮಾಡೋರು. ಇಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಟೋಟಲಿ ಟಿಫನ್ ಮಾತ್ರ ಸೂಪರಾಗಿರುತ್ತೆ. ಟೊಮೊಟೊ ರೈಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ಫುಲ್ ಖಾಲಿ ಮಾಡ್ಕೊಂಡು ಬಂದು. ಫೈನಲಿ ಎಲ್ಲ ಟೇಸ್ಟ್ ಮಾಡಿದ್ವಿ, ಎಲ್ಲ ಮುಗಿಸಿದ್ದೀವಿ. ಬಂದರೆ ಮಾತ್ರ ಮಸ್ಟ್ ವಿಸಿಟ್ಟು, ಎಲ್ಲ ಟ್ರೈ ಮಾಡಿ, ದೋಸೆ ಟ್ರೈ ಮಾಡಿ, ಇಡ್ಲಿ ಟ್ರೈ ಮಾಡಿ, ರೈಸ್ ಟ್ರೈ ಮಾಡಿ, ಟೋಟಲಾಗಿ ಎಲ್ಲ ಟ್ರೈ ಮಾಡಿ, ಎಲ್ಲ ಸಕ್ಕತ್ತಾಗಿರುತ್ತೆ. ಈ ಥರ ಹೊಸ ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಇನ್ನು ಏನು ನೋಡ್ತಾ ಇದ್ದೀರಾ, ಬೇಗ ಬೇಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಯಾರು ಬೇಗ ಸಬ್ಸ್ಕ್ರೈಬ್ ಆಗುತ್ತೆ ನಮ್ಮ ಚಾನಲ್ಲು, ಒಂದು ಒಳ್ಳೆ ಸರ್ಪ್ರೈಸ್ ಇದೆ ನಾನು ನಮ್ಮ ವರ್ಷನ ಕಡೆಯಿಂದ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿರೋ ಬೆಲೆ ಕ್ಯಾಮೆರಲ್ಲಿ ಕ್ಲಿಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.